ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮಗೆ ಗೊತ್ತಿರೋಂಗೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಒಂದು ಮಂಟಪ ಇದೆ, ಆ ಮಂಟಪಕ್ಕೆ ಹೇಗೆ ಹೋಗೋದು ಅಂತ ಗೊತ್ತಾಗ್ತಿರಲಿಲ್ಲ, ಆ ದಾರಿ ಕೂಡ ನಮಗೆ ಸಿಕ್ಕಿರಲಿಲ್ಲ. ಇವಾಗ ಒಂದು ದಾರಿ ನಮಗೆ ಸಿಕ್ಕಿದೆ ನೋಡಿ, ನಿಮ್ಗೆ ಕಾಣ್ತಾ ಇರ್ಬೋದು, ಮೆಟ್ಲುಗಳೆಲ್ಲ ಕಾಣ್ತಾ ಇದೆ. ಈ ಮೆಟ್ಟಲುಗಳು ಈ ಒಬ್ಬೊಳಗೆಲ್ಲ ನುಗ್ಗಿ ಭಾರಿ ಕಷ್ಟಪಟ್ಟು ಹೋಗ್ತಾ ಇದ್ದೀವಿ. ನೋಡಿ, ಕಾಣ್ತಾ ಇರ್ಬೋದು ಕಲ್ಲಿನಲ್ಲಿ ಮೆಟ್ಲುಗಳು ಮಾಡಿದ್ದಾರೆ. ಇದು ಪುರಾತನ ಕಾಲದ್ದು ನೋಡಿ, ಮೆಟ್ಲುಗಳಿಗೆ ಯಾವ ರೀತಿ ಬಂಡೆ ಒಳಗೆ ಮೆಟ್ಲುಗಳನ್ನೆಲ್ಲ ಮಾಡಿದ್ದಾರೆ ಅಂತ ಇಲ್ಲಿ ನೀವು ನೋಡ್ಬೋದು. ಇದೇ ಬಂಡೆ, ಈ ಬಂಡೆ ಹತ್ರನೇ ಒಂದು ಆ ಮಂಟಪ ನೋಡಿ ಕಾಣಿಸ್ತಾ ಇದೆಯಲ್ಲ, ಈ ಮಂಟಪ ಇದೇ ಮಂಟಪ. ಇದು ತುಂಬ ಎತ್ತರವಾದ ಜಾಗದಲ್ಲಿ ಕಟ್ಟಿದ್ದಾರೆ ನೋಡಿ, ತುಂಬ ವಿಭಿನ್ನವಾಗಿದೆ ನೋಡಿ. ಮೇಲೆ ನೀವು ಕಾಣಿಸ್ತಿರೋ ಹಂಗೆ ಡಿಸೈನ್ ಡಿಸೈನ್ ಡಿಫ್ರೆಂಟ್ ಡಿಫ್ರೆಂಟ್ ಆದ ಡಿಸೈನ್ಗಳು ಇದ್ದಾವೆ ನೋಡಿ. ನಿಮಗೆ ಒಂದು ಹೂವು ಥರ ಒಂದು ಡಿಸೈನ್ ಕಾಣ್ತಾ ಇರ್ಬೋದು ನೋಡಿ. ಮೂಲ ಮೂಲೆ ತುಂಬ 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 ಹಳೆಯದು. ನಿಮಗೆ ನೋಡಿ ಎಷ್ಟು ಎತ್ತರದಿಂದ ಈ ಇಟ್ಕೆಗಳು ನೋಡ್ತಿದ್ರೆ ನಿಮಗೆ ಕಾಣಿಸುತ್ತೆ, ತುಂಬ ಹಳೆ ಕಾಲದ ಇಟ್ಕೆಗಳು, ತುಂಬ ಗಟ್ಟಿ. ಹಾಗೆ ಇಲ್ಲಿ ಗಾಳಿ ಬರ್ತಾ ತುಂಬ ಗಾಳಿ ಬರ್ತಾ ಬೀಸ್ತಾ ಇದೆ. ಅಕಸ್ಮಾತಾಗಿ ಅಲ್ಲಿಂದ ಜಾರೇನಾದರೂ ಬಿದ್ದರೆ ಆ ಮನುಷ್ಯ ಮತ್ತೆ ಬದುಕುಳಿಯೋದು ಡೌಟು, ಮೂಳೆ ಎಲ್ಲ ಮುರಿದೋಗುತ್ತೆ ಅಂತ ಅನಿಸುತ್ತೆ ನೋಡಿ. ಈ ಇಟ್ಕೆಗಳು ನಿಮಗೆ ನೋಡಿದ್ರೆ ತುಂಬ ಹಳೆ ಕಾಲದವು, ನೂರಾರು ವರ್ಷಗಳ ಹಿಂದೆ ಈ ಇಟ್ಕೆಗಳನ್ನ ಯೂಸ್ ಮಾಡಿರೋಂಥ ಇಟ್ಕೆಗಳು, ತುಂಬ ಗಟ್ಟಿ ಇದೆ ನೋಡಿ. ಅಷ್ಟು ವರ್ಷ ಆದ್ರೂ ಈ ಕಲ್ಲಿಗೆ ಸ್ವಲ್ಪನೂ ಏನೂ ಆಗಿಲ್ಲ ನೋಡಿ. ಇಲ್ಲಿ ಡಿಫ್ರೆಂಟು, ಇಲ್ಲಿ ಕೆಳಗಡೆ ನಂದಿ ಇತ್ತು ಅನಿಸುತ್ತೆ, ಆ ನಂದಿ ಇವಾಗಿಲ್ಲ, ಮೋಸ್ಟ್ಲಿ ಎಲ್ಲೋ ಬಿದ್ದೋಗಿರ್ಬೇಕು, ಇಲ್ಲ ಅಂದರೆ ಇಲ್ಲಿ ಎಲ್ಲೋ ಮುಚ್ಚೋಗಿರ್ಬೇಕು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.